हाय फ्रेंड्स, वेलकम बैक टू दिस चैनल। इवत्तु नानु ओंदु साइफाई मूवी तंदिद्देने। मूवी हेसरु सिंक्रोनिसिटी। मूवी स्टार्टिंग फिजिसिस्ट जेन बेल मत्ते अवन इब्रु फ्रेंड्स चक मत्ते मैट तुंबा वर्षदिंद अवर ल्याब नल्ली टाइम मशीन इन्वेंट माडोके ट्राय माड्ता इद्दरु। इदु वर्म होल लॉजिक मेले केलस माड्ता इत्तु। याव तर वर्म होल गे एरडु एंड इरुत्तो अदे तर ई मशीन फस्ट टाइम स्टार्ट आदागा वर्म होल वंदु एंड क्रिएट माड़ता इत्तु। एरडने सल स्टार्ट माड़दागा वर्म होल ना सेकेंड एंड क्रिएट आगता इत्तु। ई वर्म होल दिंदा स्पेस टाइम ना एरडु टाइम लाइन वंदक्कोंदु कनेक्ट आगता इत्तु। ई टाइम मशीन नडेसोके हाई एनर्जी रेडियो आक्टिव मटीरियल ना उपयोग आगता इत्तु। अदन्न KMC अन्नो कंपनी अष्टे उत्पादने माड़ता इत्तु। ಅದರ ಓನರ್ ಆಗಿದ್ದ ಕ್ಲಾಸ್ ಮ್ಯಾನ್ಸರ್ ಅವನಿಗೆ ಈ ಎಕ್ಸ್ಪೆರಿಮೆಂಟ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಈಗ ಬರುತ್ತೆ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡೋ ದಿನ. ಇಲ್ಲಿ ಮಷಿನ್ನ ಸ್ಟಾರ್ಟ್ ಮಾಡ್ತಾರೆ, ಆದರೆ ಸ್ವಲ್ಪ ಹೊತ್ತಲ್ಲಿ ಆ ಮಷಿನ್ ನಿಂತು ಹೋಗುತ್ತೆ ಮತ್ತು ಜಿಮ್ ಪ್ರಜ್ಞೆ ತಪ್ತಾನೆ. ಇದನ್ನು ನೋಡಿ ಕ್ಲಾಸ್ ಸಿಟ್ಟಿಂದ ಅಲ್ಲಿಂದ ಹೊರಟು ಹೋಗ್ತಾನೆ. ಈ ವ್ಯಕ್ತಿ ಅವನ ದುಡ್ಡು ಹಾಳು ಮಾಡ್ತಾ ಇದ್ದಾನೆ ಅಂತ ಜಿಮ್ ಸ್ವಲ್ಪ ಹೊತ್ತಲ್ಲಿ ಹೇಳ್ತಾನೆ. ಅವನ ತಲೆ ತುಂಬ ನೋತಾ ಇರುತ್ತೆ, ತಲೆಯಲ್ಲಿ ವಿಚಿತ್ರ ವಿಷನ್ ಬರ್ತಾ ಇರುತ್ತೆ. ಮ್ಯಾಟ್ ಅವನಿಗೆ ಹೇಳ್ತಾನೆ ಹೆಚ್ಚಾಗಿ ಎಕ್ಸ್ಪೆರಿಮೆಂಟ್ ಫೇಲ್ ಆಗಿದೆ ಅಂತ. ಆಮೇಲೆ ಅವರೆಲ್ಲ ಕ್ಯಾಮ್ರಾ ರೆಕಾರ್ಡಿಂಗ್ನ ಚೆಕ್ ಮಾಡ್ತಾರೆ. ಅಲ್ಲಿ ಅವರಿಗೆ ಮಷಿನ್ದಿಂದ ಯಾರೋ ಹೊರಗೆ ಬರ್ತಾ ಇರೋದು ಕಾಣುತ್ತೆ. ಆಮೇಲೆ ಮ್ಯಾಟ್ ಮಷಿನ್ ಚೆಕ್ ಮಾಡೋಕ್ಕೆ ಹೋದಾಗ ಅವನಿಗೆ ದಹಿಲಾ ಅನ್ನೋ ಹೆಸರಿನ ಎಕ್ಸಾಟಿಕ್ ಲೇಯರ್ ಫ್ಲವರ್ ಸಿಗತ್ತೆ. ಇದು ಗೊತ್ತಾಗಿ ಜಿಮ್ ಕ್ಲಾಸ್ಗೆ ಸಿಗೋಕ್ಕೆ ಹೋಗ್ತಾನೆ ಈ ಸಿಹಿ ಸುದ್ದಿನ ಹೇಳೋಕೆ. ಅಲ್ಲಿಂದ ಹೊರಗೆ ಬಂದ ಕೂಡಲೇ ಅವನಿಗೆ ಆ್ಯಬಿ ಹೆಸರಿನ ಮೈಸ್ಟ್ರಿಯಸ್ ಅಟ್ರ್ಯಾಕ್ಟಿವ್ ಹುಡುಗಿ ಕಾಣಿಸಿಕೊಡ್ತಾಳೆ. ಅವನಿಗೆ ಅನಿಸತ್ತೆ ಇದೇ ಹುಡುಗಿ ಆ ಟೈಮ್ ಮಷಿನ್ದಿಂದ ಹೊರಗೆ ಬಂದಿದ್ದಾಳೆ ಅಂತ. ಆಮೇಲೆ ಅವನಿಗೆ ಕ್ಲಾಸ್ನ ಗಾಡಿ ಕಾಣುತ್ತೆ. ಅವನು ಕ್ಲಾಸ್ ಹತ್ರ ಹೋಗ್ತಾನೆ ಅವನಿಗೆ ಹೇಳೋಕೆ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗಿದೆ ಅಂತ. ಆದರೆ ಅವನು ನಂಬಲ್ಲ. ಆಮೇಲೆ ಅಲ್ಲಿ ಕಾರ್ ಹತ್ರ ಆ್ಯಬಿನೂ ಬರ್ತಾಳೆ. ಈಗ ಆ್ಯಬಿನ ನೋಡಿ ಕೂಡಲೇ ಇಂಪ್ರೆಸ್ ಆಗಿ ಕ್ಲಾಸ್ ಇಬ್ಬರನ್ನು ಡಿನ್ನರ್ಗೆ ಇನ್ವೈಟ್ ಮಾಡ್ತಾನೆ. ಅಲ್ಲಿ ಇಬ್ಬರು ಹೋದ ಕೂಡಲೇ ಅಲ್ಲಿ ಕ್ಲಾಸ್ನ ಹೆಂಡತಿ ಕೂಡ ಇರ್ತಾಳೆ. ಜಿಮ್ ಕ್ಲಾಸ್ಗೆ ಕನ್ವಿನ್ಸ್ ಮಾಡೋಕ್ಕೆ ನೋಡ್ತಾನೆ. ಅವನಿಗೆ ದುಡ್ಡಿನ ಅವಶ್ಯಕತೆ ಇರಲ್ಲ, ಆದರೆ ರೇಡಿಯೋ ಆ್ಯಕ್ಟಿವ್ ಮಟೀರಿಯಲ್ ಬೇಕಿರುತ್ತೆ ಎಕ್ಸ್ಪೆರಿಮೆಂಟ್ನ ಕಂಟಿನ್ಯೂ ಮಾಡೋಕ್ಕೆ. ಅಲ್ಲಿ ಆ್ಯಬಿ ಮಾತಿಂದ ಫೈನಲಿ ಕ್ಲಾಸ್ ಅವನಿಗೆ ಹೇಳ್ತಾನೆ ಈ ಎಕ್ಸ್ಪೆರಿಮೆಂಟ್ಗೆ ನಿನ್ನ ಕಂಪ್ನಿಯ 50-50% ಶೇರಿಂಗ್ ಪಾರ್ಟ್ನರ್ಶಿಪ್ ಬೇಕು ಅಂತ. ಜಿಮ್ ಅವನಿಗೆ 49% ಪಾರ್ಟ್ನರ್ಶಿಪ್ ಕೊಡ್ತಾನೆ. ಮತ್ತು ನೆಕ್ಸ್ಟ್ ಟೆಸ್ಟ್ 5 ದಿನದ ನಂತರ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಇಲ್ಲಿ ಆ್ಯಬಿ ಕ್ಲಾಸ್ಗೆ ಕನ್ವಿನ್ಸ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಿದ್ಲು. ಸೊ ಜಿಮ್ ಅವಳ ಮೇಲೆ ಇಂಪ್ರೆಸ್ ಆಗಿದ್ದ. ಅವಳಿಗೆ ಸೈನ್ಸ್ ಬಗ್ಗೆ ತುಂಬ ಗೊತ್ತಿತ್ತು. ಸೊ ಇವರ ಬಾಂಡಿಂಗ್ ಆಗುತ್ತೆ. ರಾತ್ರಿ ಅವನು ಆ್ಯಬಿ ಮನೆಗೆ ಹೋಗ್ತಾನೆ. ಅಲ್ಲಿ ಬಂದ ಕೂಡಲೇ ಅವನಿಗೆ ಆ್ಯಬಿ ಮನೆಯಲ್ಲಿ ಮಷಿನ್ದಿಂದ ಹೊರಗೆ ಬಂದಿರೋ ದಹಿಲಾ ಫ್ಲವರ್ ಥರನೇ ಇರೋ ಫ್ಲವರ್ ಕಾಣುತ್ತೆ. ಆ್ಯಬಿ ಹೇಳ್ತಾಳೆ ಅದನ್ನು ಯಾರೋ ಗಿಫ್ಟ್ ಕೊಟ್ಟಿದ್ರು ಅಂತ. ಇಬ್ಬರಲ್ಲೂ ಇಂಟಿಮೇಟ್ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. ಅದೇ ಹೊತ್ತಲ್ಲಿ ಚೆಕ್ನ ಕಾಲ್ ಬರುತ್ತೆ. ಅವನು ಹೇಳ್ತಾನೆ ನೀನು ಈ ಹುಡುಗಿ ಮೇಲೆ ವಿಶ್ವಾಸ ಮಾಡಬೇಡ, ಇವಳು ಮೋಸ ಮಾಡ್ತಾಳೆ, ನೀನು ಬೇಗ ಲ್ಯಾಬ್ಗೆ ಬಾ ಅಂತ. ಅವನು ಅಲ್ಲಿಂದ ಹೊರಟು ಲ್ಯಾಬ್ಗೆ ಬರ್ತಾನೆ. ಅವನಿಗೆ ಮತ್ತೆ ಹೆಡ್ಡೇಕ್ ಸ್ಟಾರ್ಟ್ ಆಗುತ್ತೆ. ಸೊ ಅವನು ಸ್ವಲ್ಪ ಹೊತ್ತು ಅಲ್ಲೇ ಮಲಗ್ತಾನೆ. ಮಾರನೇ ದಿನ ಅವನಿಗೆ ಅನಿಸುತ್ತೆ ಆ್ಯಬಿನ ಬಿಟ್ಟು ಬಂದಿದ್ದು ತಪ್ಪು ಅಂತ. ಸೊ ಅವನು ಆ್ಯಬಿ ಮೇಲೆ ಇರೋ ಸಂದೇಹ ಬದಿಗೆ ಇಟ್ಟು ಅವಳನ್ನು ಸಿಗೋಕ್ಕೆ ಹೋಗ್ತಾನೆ. ಆದರೆ ವಿಚಿತ್ರ ಅಂದರೆ ಅವನ ರೂಮ್ಗೆ ಬರೋಕ್ಕೆ ಕೆಳಗಿಂದ ರೂಮ್ ಬಾಗಿಲು ತೆಗೆಯೋಕ್ಕೆ ಬಜ್ ಮಾಡಿದಾಗ ಅವನಿಗೆ ಒಬ್ಬ ಹುಡುಗ ರೆಸ್ಪಾಂಡ್ ಮಾಡ್ತಾನೆ. ಅಲ್ಲಿ ಆ್ಯಬಿ ಇರಲ್ಲ. ಅವನಿಗೆ ಈ ಹುಡುಗ ಯಾರು ಅಂತ ಗೊತ್ತಾಗಲ್ಲ. ಅಷ್ಟು ಹೊತ್ತಿಗೆ ಅಲ್ಲಿ ಆ್ಯಬಿ ಬರ್ತಾಳೆ. ಅವಳ ಕೈಲಿ 2 ಕಪ್ ಇರುತ್ತೆ. ಅವನನ್ನು ನೋಡಿ ಅವಳು ನೀನು ಈಗ ನನ್ನನ್ನು ನೋಡದೆ ಹೋಗ್ತಾ ಇದ್ದೀಯಾ ಅಂತ ಕೇಳ್ತಾಳೆ. ಆವಾಗ ಜಿಮ್ ಕೇಳ್ತಾನೆ ನಿನ್ನ ರೂಮಲ್ಲಿ ಆ ಹುಡುಗ ಯಾರು ಅಂತ. ಅವಳು ಹೇಳ್ತಾಳೆ ನೀನು ಪಕ್ಕದ ರೂಮ್ಗೆ ಬಜ್ ಮಾಡಿರಬೇಕು ಅಂತ. ಆ 2 ಕಪ್ ಮತ್ತು ಆ ಹುಡುಗ ಯಾರು ಅಂತ ನಮಗೆ ಮುಂದೆ ಗೊತ್ತಾಗತ್ತೆ. ಆಮೇಲೆ ಅವಳು ಅವನನ್ನು ಅವಳ ಫೇವ್ರೇಟ್ ಕೆಫೆಗೆ ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ಇಬ್ಬರು ಒಬ್ಬರ ಜೊತೆ ಇನ್ನೊಬ್ಬರು ಅಟ್ರ್ಯಾಕ್ಟ್ ಆಗಿದ್ದರು.
ಸೈನ್ಸ್ ವಿಷಯದಲ್ಲಿ ಒಳ್ಳೆ ಬಾಂಡಿಂಗ್ ಇತ್ತು. ಅಲ್ಲಿ ಜಿಮ್ ಗ್ರಾವಿಟಿ ಟೈಮ್ ಮಷಿನ್ ಬಗ್ಗೆ ಹೇಳ್ತಾ ಇದ್ದ. ಅಬ್ಬಿ ಯಾವಾಗಲೂ ಯಾವುದಾದ್ರೂ ಮ್ಯಾಟರ್ನ ಕೋಟ್ ಮಾಡ್ತಿದ್ಲು, ಡೈರಿ ಅಥವಾ ಪೋಸ್ಟರ್ಲ್ಲಿ ಬರಿತಾ ಇದ್ಲು. ಅವಳು ಈಗಲೂ ಕೂಡ ಹಾಗೆ ಮಾಡ್ತಾಳೆ. ಆಮೇಲೆ ಅವರು ಅಬ್ಬಿ ಮನೆಗೆ ಹೋಗ್ತಾರೆ, ಅವರ ಇಂಟಿಮೇಟ್ ಸೀನ್ಸ್ ಸ್ಟಾರ್ಟ್ ಆಗತ್ತೆ. ಸ್ವಲ್ಪ ಹೊತ್ತಲ್ಲಿ ಜಿಮ್ ಹೇಳ್ತಾನೆ, ಆಮೇಲೆ ಲ್ಯಾಬ್ಗೆ ಹೊರಡೋಕ್ಕೆ ರೆಡಿ ಆಗ್ತಾನೆ. ಹೊರಡುವಾಗ ಅವಳ ಮನೆಯಲ್ಲಿದ್ದ ದಹಿಲಾ ಫ್ಲವರ್ನ ತೊಗೊಳ್ತಾನೆ. ಬಿಲ್ಡಿಂಗ್ನಿಂದ ಕೆಳಗೆ ಬಂದ ಕೂಡಲೇ ಮತ್ತೆ ಅವನಿಗೆ ಹೆಡ್ಡೇಕ್ ಸ್ಟಾರ್ಟ್ ಆಗತ್ತೆ. ಆಶ್ಚರ್ಯ ಅಂದರೆ ಅಲ್ಲಿ ಚೆಕ್ ಕೂಡ ಬಂದಿರ್ತಾನೆ. ಜಿಮ್ ಅವನಿಗೆ ಫ್ಲವರ್ ಕೊಡ್ತಾನೆ, ಅವರಿಬ್ಬರು ಲ್ಯಾಬ್ಗೆ ಹೊರಡ್ತಾರೆ. ಹೋಗುವಾಗ ಆಬಿ ಬಿಲ್ಡಿಂಗ್ ಕೆಳಗೆ ಅವನು ಕ್ಲಾಸ್ಗೆ ಸಿಗ್ತಾನೆ. ಅವನಿಗೆ ಆಶ್ಚರ್ಯ ಆಗುತ್ತೆ ಕ್ಲಾಸ್ ಇಲ್ಲಿ ಯಾಕೆ ಬರ್ತಾ ಇದ್ದಾನೆ ಅಂತ. ಇಲ್ಲಿ ಮ್ಯಾಟ್ ಟೈಮ್ ಮಷಿನ್ದಿಂದ ಬಂದ ಫ್ಲವರ್ ಮತ್ತು ಆಬಿ ಮನೆಯಿಂದ ತಂದ ಫ್ಲವರ್ನ ಟೆಸ್ಟ್ ಮಾಡ್ತಾನೆ. ಅವನಿಗೆ ಗೊತ್ತಾಗುತ್ತೆ ಎರಡು ಫ್ಲವರ್ನ ಡಿ ಎನ್ ಎ ಎಕ್ಸಾಕ್ಟ್ ಸೇಮ್ ಅಂತ. ಅಂದರೆ ಆ ಟೈಮ್ ಮಷಿನ್ದಿಂದ ಬಂದ ಫ್ಲವರ್ ಕೂಡ ಆಬಿ ಮನೆಯದೇ ಆಗಿರುತ್ತೆ. ಆದರೆ ಇನ್ನೂ ಟೆಸ್ಟ್ ಮಾಡೋ ಮೊದಲು ಕ್ಲಾಸ್ ಜಿಮ್ಗೆ ಕಾಲ್ ಮಾಡಿ ಕಂಪ್ನಿಗೆ ಕರೆಸ್ತಾನೆ. ಅಲ್ಲಿ ಹೋದ್ಮೇಲೆ ಕ್ಲಾಸ್ ಅವನಿಗೆ ಬೈತಾನೆ. ಆವಾಗ ನಮಗೆ ಗೊತ್ತಾಗುತ್ತೆ ಆಬಿ ಬೇರೆ ಯಾರೂ ಅಲ್ಲ, ಕ್ಲಾಸ್ನ ಗರ್ಲ್ ಫ್ರೆಂಡ್ ಅಂತ. ಮತ್ತು ಅವನೇ ಅವಳಿಗೆ ಫ್ಲವರ್ನ ಗಿಫ್ಟ್ ಮಾಡಿದ್ದ. ಅದು ತುಂಬ ಕಾಸ್ಟ್ಲಿ ಎಕ್ಸಾಟಿಕ್ ಫ್ಲವರ್ ಆಗಿರುತ್ತೆ. ಅದು ಕ್ಲಾಸ್ ಕಂಪ್ನಿ ಎಕ್ಸ್ಕ್ಲೂಸಿವ್ ಪ್ರಾಪರ್ಟಿ ಆಗಿರುತ್ತೆ. ಪೂರ್ತಿ ಜಗತ್ತಲ್ಲಿ ಕ್ಲಾಸ್ ಕಂಪ್ನಿ ಅಷ್ಟೇ ಆ ಫ್ಲವರ್ನ ಮಾಡ್ತಾ ಇತ್ತು. ಈಗ ಹೇಗೋ ಆಗಿ ಆ ಫ್ಲವರ್ ಜಿಮ್ನ ಟೈಮ್ ಮಷಿನ್ದಿಂದ ಹೊರಗೆ ಬಂದಿರುತ್ತೆ. ಆಮೇಲೆ ಕ್ಲಾಸ್ ಬ್ಲ್ಯಾಕ್ ಮೇಲ್ ಮಾಡ್ತಾನೆ, ನೀನು ಎಕ್ಸ್ಪರಿಮೆಂಟ್ನ ಕಂಟಿನ್ಯೂ ಮಾಡೋಕ್ಕೆ ಮಟೀರಿಯಲ್ ಬೇಕಂದರೆ ನಿನಗೆ ನಿನ್ನ ಕಂಪ್ನಿಯ ಮತ್ತೆ 50% ಓನರ್ಶಿಪ್ನ ನನಗೆ ಕೊಡಬೇಕು ಅಂತ. ಜಿಮ್ಗೆ ಇಷ್ಟ ಇಲ್ಲದೆ ಇದ್ದರೂ ಅವನು ಒಪ್ಕೊಳ್ತಾನೆ. ಅವನಿಗೆ 50% ಓನರ್ಶಿಪ್ನ ಕೊಡ್ತಾನೆ, ಮತ್ತು ಅವನ ಹತ್ರ 1% ಶೇರ್ ಅಷ್ಟೇ ಉಳಿಯತ್ತೆ. ಈಗ ಜಿಮ್ಗೆ ಅನಿಸತ್ತೆ ಕ್ಲಾಸ್ ಮತ್ತು ಆಬಿ ಸೇರಿ ಅವನನ್ನು ಸಿಕ್ಸಿ ಹಾಕಿದ್ದಾರೆ ಅಂತ. 2-3 ದಿನದ ನಂತರ ಸೆಕೆಂಡ್ ಎಕ್ಸ್ಪರಿಮೆಂಟ್ನ ಸಮಯ ಬರುತ್ತೆ. ಆವಾಗ ಅವನು ಆಬಿಗೆ ಸಿಗೋಕೆ ಹೋಗ್ತಾನೆ, ಮತ್ತು ಆ ದಹಿಲಾ ಫ್ಲವರ್ನ ವಾಪಸ್ ಕೊಡ್ತಾನೆ. ಅವಳಿಗೆ ಹೇಳ್ತಾನೆ 2-3 ದಿನ ಆದಮೇಲೆ ಈ ಫ್ಲವರ್ನ ಲ್ಯಾಬ್ಗೆ ನೀನು ತೊಗೊಂಡು ಬರಬೇಕು ಅಂತ. ಆಮೇಲೆ ಅವನು ಅಲ್ಲಿಂದ ಹೊರಡ್ತಾನೆ. ಈಗ ಸೆಕೆಂಡ್ ಎಕ್ಸ್ಪರಿಮೆಂಟ್ನ ದಿನ ಬರುತ್ತೆ. ಈಗಲೂ ಜಿಮ್ ತಲೆಯಲ್ಲಿ ಆಬಿ ಮೋಸ ಮಾಡಿದ್ಲು ಅನ್ನೋ ವಿಚಾರನೇ ಸುತ್ತಾ ಇತ್ತು. ಎಕ್ಸ್ಪರಿಮೆಂಟ್ ಸ್ಟಾರ್ಟ್ ಆದಾಗ ಕ್ಲಾಸ್ ಜೊತೆ ಆಬಿ ದಹಿಲಾ ಫ್ಲವರ್ ತೊಗೊಂಡು ಬರ್ತಾಳೆ. ಅವನು ಅವಳ ಜೊತೆ ದಹಿಲಾ ಫ್ಲವರ್ನ ಮಷಿನ್ಲಿ ಇಡೋಕೆ ಹೋಗ್ತಾನೆ. ಆವಾಗ ಆಬಿ ಅವನ ಕೆನ್ನೆಗೆ ಕಿಸ್ ಮಾಡಿ ಹೇಳ್ತಾಳೆ, ಇದೇ ಒಂದು ದಾರಿ ನಮ್ಮ ಹತ್ರ ಇರೋದು ಅಂತ. ಮತ್ತು ಅವಳ ಡೈರಿನ ಅವನ ಪಾಕೆಟ್ಲಿ ಇಡ್ತಾಳೆ. ಜಿಮ್ ಸಿಟ್ಟಲ್ಲಿ ಇದ್ದ, ಸೊ ಅವನು ಮಷಿನ್ ಸ್ಟಾರ್ಟ್ ಆದ ಕೂಡಲೇ ಜಂಪ್ ಮಾಡ್ತಾನೆ. ಇಲ್ಲಿ ಈ ಮೂವಿಯ ಪ್ಲಾಟ್ ರಿವೀಲ್ ಆಗ್ತಾ ಹೋಗುತ್ತೆ. ಈ ಮಷಿನ್ ವರ್ಮ್ ಹೋಲ್ ಲಾಜಿಕ್ ಮೇಲೆ ಕೆಲಸ ಮಾಡ್ತಾ ಇತ್ತು. ಈ ಜಿಮ್ ಈಗ 5ನೇ ದಿನ ಮೊದಲು, ಅಂದರೆ ಫಸ್ಟ್ ಟೈಮ್ ಟೈಮ್ ಮಷಿನ್ ಸ್ಟಾರ್ಟ್ ಆಗಿತ್ತು ಆವಾಗ ಹೊರಗೆ ಬರ್ತಾನೆ. ಅಂದರೆ ಫಸ್ಟ್ ಟೈಮ್ ಅಂದರೆ ಟೈಮ್ ಮಷಿನಿಂದ ಹೊರಗೆ ಬಂದವನು ಕೂಡ ಜಿಮ್ ಆಗಿರ್ತಾನೆ. ಇಲ್ಲಿಂದ ಮೂವಿಯ ಲೂಪ್ ಸ್ಟಾರ್ಟ್ ಆಗತ್ತೆ. ಈಗ ಇಲ್ಲಿ 2 ಜಿಮ್ ಇದ್ದರು. ಒಬ್ಬ ಈಗ ಮಷಿನಿಂದ ಹೊರಗೆ ಬಂದವನು, ಅವನನ್ನು ಜಿಮ್ 2 ಅಂತ ಕರೆಯೋಣ. ಈಗ ಇಲ್ಲಿನ ಜಿಮ್ ಅವನು ಎಕ್ಸ್ಪರಿಮೆಂಟ್ ಆದಮೇಲೆ ಪ್ರಜ್ಞೆ ತಪ್ತಾನೆ, ಅವನನ್ನು ಜಿಮ್ 1 ಅಂತ ಕರೆಯೋಣ. ಜಿಮ್ 2ನೇ ಮಷಿನ್ದಿಂದ ಹೊರಗೆ ಬರ್ತಾನೆ, ಮತ್ತು ಅವನು ಲ್ಯಾಬ್ದಿಂದ ಹೊರಗೆ ಹೋಗ್ತಾನೆ. ಅವನಿಗೆ ಅಲ್ಲಿ ಆಬಿ ಕಾಣಿಸಿಕೊಳ್ತಾಳೆ. ಅವನು ಡಿಸೈಡ್ ಮಾಡ್ತಾನೆ ಪಾಸ್ಟ್ನಲ್ಲಿ ಏನಾದರೂ ಚೇಂಜ್ ಮಾಡಿ ಅವನ ಕಂಪ್ನಿ ಅವನ ಕೈಯಿಂದ ಹೋಗದೇ ಇರೋ ಹಾಗೆ ಮಾಡಬೇಕು ಅಂತ. ಇಲ್ಲಿ ಮೊದಲೇ ಆದ ಘಟನೆ ಮತ್ತೆ ರಿಪೀಟ್ ಆಗುತ್ತೆ. ಜಿಮ್ 2 ಆಬಿಗೆ ಸಿಗ್ತಾನೆ. ಇಲ್ಲಿ ಆಬಿಗೆ ಗೊತ್ತಿರಲ್ಲ ಇವನಿಗೆ ಯಾರು ಅಂತ. ಸೊ ಅವಳು ಅವನ ಹತ್ರ ಲೈಟರ್ನ ಕೇಳ್ತಾಳೆ, ಮತ್ತು ಜಿಮ್ ಅವಳಿಗೆ ಅವಳದೇ ಲೈಟರ್ನ ಕೊಡ್ತಾನೆ. ಹೀಗೆ ಆ ಲೈಟರ್ ವಾಪಸ್ ಆಬಿ ಹತ್ರನೇ ಬರುತ್ತೆ. ಆಮೇಲೆ ಜಿಮ್ 2 ಅಲ್ಲಿಂದ ಹೋಗ್ತಾನೆ ಮತ್ತು ಅಡಗಿಕೊಳ್ತಾನೆ. ಅಂದರೆ ಈ ಲೈಟರ್ ಜಿಮ್ 2 ಅವನ ಸಮಯದ ಆಬಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ತೊಗೊಂಡಿರ್ತಾನೆ. ಆವಾಗ ನಾವು ನೋಡ್ತೇವೆ ಜಿಮ್ 1 ಅವನು ಪ್ರಜ್ಞೆ ತಪ್ಪಿ ಲ್ಯಾಬ್ಲಿ ಬಿದ್ದಿದ್ದ. ಅವನು ಲ್ಯಾಬ್ದಿಂದ ಹೊರಗೆ ಬರ್ತಾನೆ. ಅವನಿಗೆ ಮಾಸ್ಟ್ರೆಸ್ ಆಬಿ ಕಾಣಿಸಿಕೊಳ್ತಾಳೆ. ಅವನಿಗೆ ಅನಿಸತ್ತೆ ಅವಳೇ ಟೈಮ್ ಮಷಿನಿಂದ ಹೊರಗೆ ಬಂದಿದ್ದಾಳೆ ಅಂತ. ಆದರೆ ಅವಳ ಜೊತೆ ಮಾತಾಡುವಾಗ ಅವನ ಕ್ಲಾಸ್ನ ನೋಡ್ತಾನೆ, ಮತ್ತು ಕ್ಲಾಸ್ಗೆ ಕನ್ವಿನ್ಸ್ ಮಾಡೋಕ್ಕೆ ಹೋಗ್ತಾನೆ. ನನ್ನ ಎಕ್ಸ್ಪರಿಮೆಂಟ್ ಕರೆಕ್ಟ್ ಆಗಿದೆ, ನನಗೆ ಒಂದು ದಹಿಲಾ ಫ್ಲವರ್ ಸಿಕ್ಕಿದೆ ಅಂತ. ಆಮೇಲೆ ಜಿಮ್ 1 ಮತ್ತು ಆಬಿ ಕ್ಲಾಸ್ ಜೊತೆ ಡಿನ್ನರ್ಗೆ ಹೋಗ್ತಾರೆ. ಇಲ್ಲಿ ಜಿಮ್ 2 ಲ್ಯಾಬ್ಗೆ ಬರ್ತಾನೆ, ಚಕ್ ಮತ್ತು ಮೇಟ್ಗೆ ಸಿಗ್ತಾನೆ, ಮತ್ತು ಅವ್ರಿಗೆ ಎಲ್ಲ ವಿಷಯನ ಹೇಳ್ತಾನೆ.
ನಾನು ಈಗ ಆ ಟೈಮ್ ಮಷಿನ್ದಿಂದ ಫ್ಲವರ್ ಜೊತೆ ಹೊರಗೆ ಬಂದಿದ್ದೇನೆ ಅಂತ. ಇದೇ ಹೊತ್ತಲ್ಲಿ ಜಿಮ್ ಒನ್ನ ಕ್ಲಾಸ್ ಜೊತೆ ಡಿನ್ನರ್ ಆಗುತ್ತೆ. ಮತ್ತು ಅವನು ಆ್ಯಬಿ ಮನೆಗೆ ಹೋಗ್ತಾನೆ. ಆವಾಗ ಜಿಮ್ ಟು ಚಕ್ ಮತ್ತು ಮ್ಯಾಟ್ಗೆ ಹೇಳ್ತಾನೆ ಆ ಹುಡುಗಿ ಆ್ಯಬಿ ಒಳ್ಳೆ ಹುಡುಗಿ ಅಲ್ಲ. ಸೊ ಅವನು ಚಕ್ಗೆ ಜಿಮ್ ಫೋನ್ಗೆ ಕಾಲ್ ಮಾಡೋಕ್ಕೆ ಹೇಳ್ತಾನೆ. ಇದು ನಾವು ಆಗ ನೋಡಿದ್ದೆ ಅದೇ ಕಾಲ್ ಆಗಿರುತ್ತೆ. ಈ ಕಾಲ್ ನಂತರ ಜಿಮ್ ಒನ್ ಆ್ಯಬಿನ ಬಿಟ್ಟು ವಾಪಸ್ ಲ್ಯಾಬ್ಗೆ ಹೊರಡ್ತಾನೆ. ಲ್ಯಾಬ್ಲಿ ಚಕ್ ಮತ್ತು ಮ್ಯಾಟ್ ಜಿಮ್ ಟೂಗೆ ಹೇಳ್ತಾರೆ ನೀನು ಟೈಮ್ ಟ್ರಾವೆಲ್ ಮಾಡಿದ್ಯಾ, ನಿನ್ನನ್ನು ಪೂರ್ತಿ ಮೆಡಿಕಲ್ ಚೆಕಪ್ ಮಾಡಬೇಕು ಅಂತ. ಆದರೆ ಜಿಮ್ ಟು ಅವರ ಮಾತನ್ನು ಕೇಳಲ್ಲ, ಯಾಕಂದರೆ ಅವನ ಪ್ರಕಾರ ಎಲ್ಲ ಮೊದಲೇ ಹೇಗಾಗಿತ್ತು ಅದೇ ಥರ ನಡೀತಾ ಇದೆ ಅಂತ. ಇಲ್ಲಿ ಮ್ಯಾಟ್ಗೆ ಜಿಮ್ ಟು ಕೋಟ್ಲಿ ಆ್ಯಬಿಯ ಡೈರಿ ಸಿಗತ್ತೆ. ಈ ಡೈರಿ ಮೇನ್ ಪ್ಲಾಟ್ಗೆ ತುಂಬ ಅವಶ್ಯಕತೆ ಇದೆ, ಇದು ನಮಗೆ ಬೇಗ ಗೊತ್ತಾಗತ್ತೆ. ಇಲ್ಲಿ ಜಿಮ್ ಟು ಯಾವುದೇ ಮೆಡಿಕಲ್ ಚೆಕಪ್ಗೆ ಒಪ್ಪಲ್ಲ, ಅವನು ವಾಶ್ರೂಮ್ಗೆ ಹೋಗ್ತಾನೆ. ಅದೇ ಹೊತ್ತಲ್ಲಿ ಜಿಮ್ ಒನ್ ಬರ್ತಾನೆ. ಅವನು ಚಕ್ಗೆ ಕೇಳ್ತಾನೆ ಯಾಕೆ ಕಾಲ್ ಮಾಡಿದೆ ಅಂತ. ಮುಂದೆ ಏನಾದರೂ ಆಗೋ ಮೊದಲು ಅವನಿಗೆ ಮತ್ತೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮೇಟ್ ಮತ್ತು ಚೆಕ್ಗೆ ಸಂಶಯ ಬರುತ್ತೆ. ಇವರಿಬ್ಬರು ಒಂದೇ ರೂಮಲ್ಲಿ ಇದ್ದಿದ್ದರಿಂದ ಜಿಮ್ ಒನ್ಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಅವನಿಗೆ ಅವರು ನಿದ್ದೆ ಗುಳಿಗೆನ ಕೊಟ್ಟು ಮಲಗಿಸ್ತಾರೆ. ಇಲ್ಲಿ ಜಿಮ್ ಟು ಬಾತ್ರೂಮ್ದಿಂದ ಆ್ಯಬಿ ಮನೆಗೆ ಓಡಿ ಹೋಗ್ತಾನೆ. ಅವಳ ಮನೆಗೆ ಹೋಗಿ ಏನಾದರೂ ಸಿಗ್ಬೋದು ಅಂತ ಹುಡುಕ್ತಾನೆ. ಆಮೇಲೆ ಇವರಿಬ್ಬರ ಇಂಟಿಮೇಟ್ ಸೀನ್ ಸ್ಟಾರ್ಟ್ ಆಗುತ್ತೆ. ಜಿಮ್ ಟು ರಾತ್ರಿ ಅಲ್ಲೇ ಇರ್ತಾನೆ. ಇಲ್ಲಿ ಜಿಮ್ ಟು ಮಷಿನ್ದಿಂದ ಹೊರಗೆ ಬಂದವನು ಫಸ್ಟ್ ಟೈಮ್ ಆ್ಯಬಿ ಜೊತೆ ಫಿಸಿಕಲ್ ರಿಲೇಷನ್ಶಿಪ್ ಮಾಡ್ತಾನೆ. ಈಗ ಬರುತ್ತೆ ಮಾರನೇ ದಿನ ಬೆಳಗ್ಗೆ. ಆ್ಯಬಿ ಕಾಪಿ ತರೋಕ್ಕೆ ಹೊರಗೆ ಹೋಗ್ತಾಳೆ. ಅವಾಗ ಇಲ್ಲಿ ಲ್ಯಾಬ್ಲಿ ಜಿಮ್ ಒನ್ ಇರ್ತಾನೆ. ಅವನಿಗೆ ಪದೇ ಪದೇ ಆ್ಯಬಿ ಬಗ್ಗೆನೇ ನೆನಪು ಬರುತ್ತೆ. ಅವನು ರಾತ್ರಿ ಹೊತ್ತು ಅವಳಿಗೆ ಬಿಟ್ಟು ಬಂದ ಅಂತ. ಸೊ ಅವನು ಏನೇ ಯೋಚನೆ ಮಾಡದೆ ಅವಳನ್ನು ಸಿಗೋಕ್ಕೆ ಹೋಗ್ತಾನೆ. ಅಲ್ಲಿ ಬಜ್ ಮಾಡ್ತಾನೆ. ಆವಾಗ ಅವನಿಗೆ ಜಿಮ್ ಟು ಉತ್ತರ ಕೊಡ್ತಾನೆ. ಜಿಮ್ ಒನ್ಗೆ ಆಶ್ಚರ್ಯ ಆಗುತ್ತೆ. ಆವಾಗ ಅಲ್ಲಿ ಆ್ಯಬಿ ಬರ್ತಾಳೆ ಎರಡು ಕಾಫಿ ತಗೊಂಡು. ಅಂದರೆ ಈ ಕಾಫಿ ಜಿಮ್ ಟೂಗೆ ಆಗಿರುತ್ತೆ. ಆ್ಯಬಿ ಅವನನ್ನು ನೋಡಿ ಆಶ್ಚರ್ಯ ಪಡ್ತಾಳೆ. ಅವನು ಅವಳಿಗೆ ಹೇಳಿದೆ ವಾಪಸ್ ಹೋಗ್ತಾ ಇದ್ದಾನೆ ಅಂತ. ಆಮೇಲೆ ಅವಳು ಅವನನ್ನು ಅವಳ ಫೇವ್ರೇಟ್ ಕ್ಯಾಫೆಗೆ ಕರ್ಕೊಂಡು ಹೋಗ್ತಾಳೆ. ಅವಳಿಗೆ ಎರಡು ಜಿಮ್ ಇರೋ ಬಗ್ಗೆ ಏನೂ ಗೊತ್ತಿರಲ್ಲ. ಅಲ್ಲಿ ಇಬ್ಬರು ಒಬ್ಬರ ಜೊತೆ ಒಬ್ಬರು ಮಾತಾಡ್ತಾರೆ. ಜಿಮ್ ಟು ಆ್ಯಬಿ ಮನೇಲಿ ಕೆಲವು ಫ್ಲೈ ಕಾರ್ಡ್ಸ್ನ ನೋಡ್ತಾನೆ. ಅವಳು ಏನಾದರೂ ಇಂಪಾರ್ಟೆಂಟ್ ವಿಷಯನ ಫ್ಲೈ ಕಾರ್ಡಲ್ಲಿ ಬರಿತಾ ಇದ್ಲು. ಇದೇ ಥರ ಅವಳು ಮೊದಲೇ ಕೂಡ ಕ್ಯಾಫೆ ಶಾಪಲ್ಲಿ ಬರೆದಿದ್ಲು. ಸೊ ಅವನು ಅವರನ್ನು ಫಾಲೋ ಮಾಡ್ತಾ ಕ್ಯಾಫೆ ಶಾಪ್ಗೆ ಬರ್ತಾನೆ. ಅಲ್ಲಿ ಕಾರ್ಡ್ಲಿ ಟೈಮ್ ಈಸ್ ಅವರ್ ಕರೆನ್ಸಿ ಅಂತ ಇರುತ್ತೆ. ಆಮೇಲೆ ಅವನು ಅವರನ್ನು ಮತ್ತೆ ಫಾಲೋ ಮಾಡ್ತಾನೆ. ಅವರ ರೂಮಲ್ಲಿ ಇಂಟಿಮೇಟ್ ನಡೀತಾ ಇರುತ್ತೆ. ಇದನ್ನು ಅವನು ಅವಳ ರೂಮ್ ಹತ್ತಿರ ಇರೋ ಲಾಡ್ಜ್ದಿಂದ ನೋಡ್ತಾನೆ. ಅಲ್ಲಿ ಚೆಕ್ ಬರ್ತಾನೆ. ಮತ್ತೆ ಅವನಿಗೆ ಹೇಳ್ತಾನೆ ನಿಮಗೆ ಪ್ರಾಜೆಕ್ಟ್ ಮೇಲೆ ಧ್ಯಾನ ಮಾಡಬೇಕು ಅಂತ. ಆದರೆ ಜಿಮ್ ಮನಸ್ಸು ಬೇರೆ ಕಡೆಯೇ ಇತ್ತು. ಆವಾಗ ಜಿಮ್ ಒನ್ ಆ ದಹಿಲ ಫ್ಲವರ್ನ ತೊಗೊಂಡು ಹೋಗ್ತಾನೆ. ಅದನ್ನು ತರೋಕ್ಕೆ ಚೆಕ್ ಹೋಗ್ತಾನೆ. ಅವರ ಹಿಂದಿಂದ ಜಿಮ್ ಟು ಆ್ಯಬಿ ರೂಮ್ಗೆ ಹೋಗ್ತಾನೆ. ಆಮೇಲೆ ಜಿಮ್ ಟು ಸಮಯ ನೋಡಿ ಆ್ಯಬಿಗೆ ಹೇಳ್ತಾನೆ ನಿನ್ನಿಂದ ನನ್ನ ಕಂಪ್ನಿ ಶೇರ್ ಕ್ಲಾಸ್ಗೆ ಸಿಗ್ತಾ ಇದೆ. ಆವಾಗ ಆ್ಯಬಿ ಅವನಿಗೆ ಅವಳ ಸೀಕ್ರೆಟ್ನ ರಿವೀಲ್ ಮಾಡ್ತಾಳೆ. ಅವಳು ತುಂಬ ಟೈಮ್ದಿಂದ ಕ್ಲಾಸ್ನ ಗರ್ಲ್ ಫ್ರೆಂಡ್, ಅವಳಿಗೆ ಅವನೇ ದುಡ್ಡು ಕೊಡ್ತಿದ್ದ. ಅದರ ಜೊತೆ ಅವಳು ಸೈನ್ಸ್ ಫಿಕ್ಷನ್ ರೈಟರ್ ಅಂತ. ಅವಳು ಕ್ಲಾಸ್ದಿಂದ ಜಿಮ್ ಬಗ್ಗೆ ತಿಳ್ಕೊಂಡಿದ್ಲು. ಜಿಮ್ಮನು ಫಿಸಿಸಿಸ್ಟ್ ಇದ್ದಾನೆ, ಅವನ ಟೈಮ್ ಮಷಿನ್ ಇನ್ವೆಂಟ್ ಮಾಡ್ತಾ ಇದ್ದಾನೆ. ಈ ಎಲ್ಲ ವಿಷಯದಿಂದ ಆ್ಯಬಿ ಜಿಮ್ನ ನೋಡದೆ ಅವನ ಮೇಲೆ ಅಟ್ರ್ಯಾಕ್ಟ್ ಆಗಿದ್ಲು. ಫಸ್ಟ್ ಟೈಮ್ ಲ್ಯಾಬ್ ಎಕ್ಸ್ಪೆರಿಮೆಂಟ್ ಆದಾಗ ಅವಳು ಕ್ಲಾಸ್ ಜೊತೆನೇ ಬಂದಿದ್ಲು. ಆದರೆ ಕ್ಲಾಸ್ ಅವಳಿಗೆ ಹೇಳಿದ್ದ ಅವನು ಅವನ ಹೆಂಡತಿ ಜೊತೆ ಡಿನ್ನರ್ಗೆ ಹೋಗ್ತಾ ಇದ್ದಾನೆ ಅಂತ. ಸೊ ಅವಳು ಸಿಟ್ಟಿಂದ ಗಾಡಿಯಿಂದ ಹೊರಗೆ ಬಂದಿದ್ಲು. ಅವಳು ನಡ್ಕೊಂಡು ಜಿಮ್ ಲ್ಯಾಬ್ ಹತ್ತಿರ ನಿಂತ್ಕೊಂಡಿದ್ಲು. ಅವಳಿಗೆ ಜಿಮ್ ಸಿಕ್ಕಿದ್ದ. ಜಿಮ್ಗೆ ಆ್ಯಬಿ ಇಷ್ಟ ಆಗ್ತಾಳೆ. ಅವಳು ಕ್ಲಾಸ್ ಜೊತೆ ಸೇರಿ ಏನೂ ಪ್ಲ್ಯಾನ್ ಮಾಡಿರಲ್ಲ. ಇದರ ಹೇಳಿ ಅವಳು ಅವಳ ಡೈರಿನ ಜಿಮ್ ಟೂಗೆ ಕೊಡ್ತಾಳೆ. ಅದರಲ್ಲಿ ಅವಳು ತುಂಬ ಸಮಯದಿಂದ ಜಿಮ್ ಬಗ್ಗೆ ಬರೆದು ಇಟ್ಟಿದ್ಲು. ಇವಳ ಮನೆ ಬೆಲ್ ಬಡಿಯತ್ತೆ. ಕೆಳಗೆ ಡೋರ್ಲಿ ಕ್ಲಾಸ್ ಬಂದಿರ್ತಾನೆ. ಇಲ್ಲಿ ಇವಳು ಜಿಮ್ ಮುಂದೆನೇ ಕ್ಲಾಸ್ಗೆ ಹೇಳ್ತಾಳೆ ನಿನ್ನ ಮತ್ತು ನನ್ನ ರಿಲೇಷನ್ ಎಂಡ್ ಆಗಿದೆ, ನನಗೆ ಜಿಮ್ ಇಷ್ಟ ಆಗಿದ್ದಾನೆ, ಅವನ ಜೊತೆ ರಿಲೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅಂತ. ಸೊ ಕ್ಲಾಸ್ಗೆ ಸಿಟ್ಟು ಬರುತ್ತೆ. ಅವನು ಜಿಮ್ ಒನ್ನ ಕಾಲ್ ಮಾಡಿ ವಾಪಸ್ಗೆ ಕರೆಸ್ತಾನೆ. ಮತ್ತು ದಹಿಲ ಫ್ಲವರ್ ಬಗ್ಗೆ ಹೇಳಿ 1% ಶೇರ್ ಬಿಟ್ಟು ಎಲ್ಲ ಶೇರ್ನ ಇಟ್ಕೊಳ್ತಾನೆ. ಇಲ್ಲಿ ಜಿಮ್ ಒನ್ ಆ್ಯಬಿಗೆ ಹೇಟ್ ಮಾಡ್ತಾ ಇರ್ತಾನೆ, ಯಾಕಂದರೆ ಅವನಿಗೆ ಅನಿಸ್ತಾ ಇತ್ತು ಆ್ಯಬಿ ಕ್ಲಾಸ್ ಜೊತೆ ಸೇರಿ ಅವನನ್ನು ಮೋಸ ಮಾಡಿದ್ಲು ಅಂತ. ಆದರೆ ಜಿಮ್ ಟೂಗೆ ಎಲ್ಲ ಗೊತ್ತಿತ್ತು, ಅವನು ಆ್ಯಬಿನ ಇಷ್ಟಪಡ್ತಾ ಇದ್ದ. ಅವರ ಲವ್ ಸ್ಟೋರಿ ಸ್ಟಾರ್ಟ್ ಆಗಿತ್ತು.
ಆದರೆ ನಿಧಾನವಾಗಿ ಜಿಮ್ ಟೂನ ಪರಿಸ್ಥಿತಿ ಹಾಳಾಗುತ್ತೆ. ಒಂದಿನ ಅವನಿಗೆ ತುಂಬ ಪೇನ್ ಆಗುತ್ತೆ. ಸೊ ಆ್ಯಬಿ ಚಕ್ನ ಅವಳ ಮನೆಗೆ ಕರೀತಾಳೆ. ಆವಾಗ ಚಕ್ ಎಲ್ಲ ಸತ್ಯನ ಅವಳಿಗೆ ಹೇಳ್ತಾನೆ, ಇಲ್ಲಿ ಜಿಮ್ ಟೂನ ಪರಿಸ್ಥಿತಿ ತುಂಬ ಕೆಟ್ಟಿತ್ತು, ಇದು ಯಾಕಂದರೆ ಇಲ್ಲಿ ಎರಡು ಜಿಮ್ ಇದ್ದರು, ಇಬ್ಬರ ಡಿ ಎನ್ ಎ ಸೇಮ್ ಇತ್ತು, ಇದು ನೇಚರ್ನ ರೂಲ್ನ ವಿರುದ್ಧ ಇತ್ತು. ಒಂದು ವೇಳೆ ಮನುಷ್ಯ ಪ್ರಕೃತಿಯ ನಿಯಮದ ವಿರುದ್ಧ ಹೋದರೆ ಪ್ರಕೃತಿ ಯಾವಾಗಲೂ ಅದರ ದಾರಿ ಹುಡುಕಿ ಸರಿ ಮಾಡುತ್ತೆ. ಜಿಮ್ ಟೂ ಟೈಮ್ ಮಷಿನ್ದಿಂದ ಬಂದಿದ್ದ, ಅವನು ಎಕ್ಸ್ಟ್ರಾ ಎಂಟಿಟಿ ಆಗಿದ್ದ. ಸೊ ಪ್ರಕೃತಿ ಅವನನ್ನು ಇಲ್ಲಿಂದ ನಾಶ ಮಾಡ್ತಾ ಇತ್ತು. ಜಿಮ್ ಹತ್ರ ಎರಡು ದಿನ ಅಷ್ಟೇ ಇರುತ್ತೆ, ಅದ್ರ ನಂತರ ಈ ಜಿಮ್ ಟೂ ಸಾಯೋನಿದ್ದ. ಸೊ ಇದೇ ಕಾರಣದಿಂದ ಲ್ಯಾಬ್ಲಿ ಇದ್ದ ಜಿಮ್ ಟೂ ತಂದಿದ್ದ ದಹಿಲಾ ಫ್ಲವರ್ ಕೂಡ ಒಣಗಿ ಹೋಗ್ತಾ ಇತ್ತು. ಇದೇ ಹೊತ್ತಲ್ಲಿ ಜಿಮ್ ಒನ್ ಬರ್ತಾನೆ ದಹಿಲಾ ಫ್ಲವರ್ ತಗೊಂಡು. ಅದನ್ನು ಅವನು ಸ್ವಲ್ಪ ಹೊತ್ತು ಮೊದಲು ಆ್ಯಬಿ ಮನೆಯಿಂದ ತೊಗೊಂಡು ಹೋಗಿರ್ತಾನೆ, ಅದನ್ನು ವಾಪಸ್ ಅವಳಿಗೆ ಕೊಡ್ತಾನೆ. ಇಲ್ಲಿ ಒಳಗೆ ಚಕ್ ಮತ್ತು ಜಿಮ್ ಟೂ ಇದ್ದರು. ಸೊ ಅವಳು ಜಿಮ್ ಒನ್ನ ಮನೆ ಒಳಗೆ ತೊಗೊಳ್ಳಲ್ಲ. ಆಮೇಲೆ ಜಿಮ್ ಟೂ ಮತ್ತು ಚಕ್ ಲ್ಯಾಬ್ಗೆ ಹೊರಡ್ತಾರೆ. ಅವರು ಯೋಚನೆ ಮಾಡ್ತಾರೆ, ಜಿಮ್ ಟೂನ ವಾಪಸ್ ಅವನ ಟೈಮ್ಗೆ ಅಂದರೆ ಫ್ಯೂಚರ್ಗೆ ಕಳಿಸಿದ್ರೆ ಎಲ್ಲ ಸರಿ ಆಗತ್ತೆ ಅಂತ. ಆದರೆ ಮ್ಯಾಟ್ ಹೇಳ್ತಾನೆ, ನೀನು ಟೈಮ್ ಮಷಿನ್ದಿಂದ ಜಂಪ್ ಮಾಡಿದಾಗ ನೀನು ನಿನ್ನ ಸಮಯದ ಹಿಂದೆ ಬಂದಿಲ್ಲ, ಇನ್ಫ್ಯಾಕ್ಟ್ ನೀನು ಬೇರೆ ಡೈಮೆನ್ಷನ್ಗೆ ಎಂಟರ್ ಆಗಿದ್ದ, ಈ ಡೈಮೆನ್ಷನ್ ಸೇಮ್ ನಿನ್ನ ಜಗತ್ತಿನ ಥರನೇ ಇದೆ. ಸೊ ನೀನು ನಿನ್ನ ಜಗತ್ತಿಗೆ ವಾಪಸ್ ಹಿಂದೆ ಅಥವಾ ಮುಂದೆ ಹೋಗೋಕ್ಕೆ ಆಗಲ್ಲ. ಮತ್ತು ಅವನಿಗೆ ಆ ಡೈರಿನ ತೋರಿಸ್ತಾನೆ, ಅವನಿಗೆ ಅದು ಜಿಮ್ ಟೂನ ಪಾಕೆಟ್ದಿಂದ ಸಿಕ್ಕಿರುತ್ತೆ, ಅದರಲ್ಲಿ ಕೆಲವು ವಿಷಯ ಈ ಡೈಮೆನ್ಷನಲ್ಲಿ ಸಂಬಂಧಿಸಿದಿರಲ್ಲ. ಜಿಮ್ ಟೂ ಆ ಡೈರಿನ ನೋಡ್ತಾನೆ, ಅವನಿಗೂ ಆಶ್ಚರ್ಯ ಆಗುತ್ತೆ, ಯಾಕಂದರೆ ಅವನು ಈಗಿನ ಆ್ಯಬಿನ ಡೈರಿ ಓದಿದ್ದ, ಅದರಲ್ಲಿ ಡಿಫ್ರೆನ್ಸ್ ಇತ್ತು, ಅದರಲ್ಲಿ ಜಿಮ್ ಟೂ ಮಾಡದೇ ಇದ್ದಿದ್ದೆಲ್ಲ ಬರೆದು ಇರುತ್ತೆ. ಆವಾಗ ಮೇಟ್ ಹೇಳ್ತಾನೆ, ನಮ್ಮ ಜಗತ್ತು ಹೇಗೆ ಇದೆಯೋ ಅದೇ ಥರ ಸ್ವಲ್ಪ ಡಿಫ್ರೆನ್ಸ್ ಜೊತೆ ಇನ್ನು ತುಂಬ ಡೈಮೆನ್ಷನ್ ಇದೆ, ಇದೇ ಥರ ಮಲ್ಟಿಪಲ್ ಯೂನಿವರ್ಸ್ ಇದೆ, ಅಲ್ಲಿ ನಾವು ನಮ್ಮ ಲಕ್ಷಣಗಳ ಜೊತೆ ಇದ್ದೇವೆ, ನಾವು ಹೇಗಿದ್ವೋ ಹಾಗೇ ಇರ್ತೇವೆ, ಆದರೆ ನಮ್ಮ ಹೆಸರು ಕೆಲಸ ಬೇರೆ ಬೇರೆ ಆಗಿರ್ಬೋದು, ಇಲ್ಲಿ ಬಡವ ಆದರೆ ಇನ್ನೊಂದು ಕಡೆ ಶ್ರೀಮಂತ ಆಗಿರ್ಬೋದು, ಇದೇ ಥರ ಅನಂತ ಡೈಮೆನ್ಷನ್ ಯೂನಿವರ್ಸ್ಲಿ ಇದೆ. ನೀನು ಈ ವರ್ಮ್ ಹೋಲ್ ಮಷಿನ್ ಮಾಡಿದಾಗ ಅದು ಬೇರೆ ಡೈಮೆನ್ಷನ್ನ ಕನೆಕ್ಟ್ ಮಾಡಿತ್ತು, ಅಲ್ಲಿಂದ ನೀನು ಬೇರೆ ಡೈಮೆನ್ಷನ್ಗೆ ಎಂಟರ್ ಆಗಿದೆ. ಆದರೆ ಅವನು ಇದೆಲ್ಲ ಒಪ್ಪಲ್ಲ, ಇದೆಲ್ಲ ಆ್ಯಬಿನ ನೋವೆಲ್ಲ ಅಂತ ತಿಳ್ಕೊಳ್ತಾನೆ. ಮತ್ತು ಅವನು ಇನ್ನೊಂದ್ಸಲ ಫಸ್ಟ್ ಟೈಮ್ ಮಷಿನ್ ಸ್ಟಾರ್ಟ್ ಮಾಡಿದ ಸಮಯಕ್ಕೆ ಹೋಗೋಕ್ಕೆ ನೋಡ್ತಾನೆ, ಯಾಕಂದರೆ ಎಲ್ಲ ಸರಿ ಮಾಡೋಣ ಅಂತ. ಆದರೆ ಮ್ಯಾಟ್ದಿಂದ ಮಿಷನ್ ಫೇಲ್ ಆಗುತ್ತೆ. ಈಗ ಆ್ಯಬಿ ಜಿಮ್ ಟೂನ ಉಳಿಸ್ಕೋಬೇಕಿರತ್ತೆ. ಸೊ ಅವಳು ಕ್ಲಾಸ್ ಜೊತೆ ಮತ್ತೆ ಸೇರ್ತಾಳೆ, ಅವನ ಜೊತೆ ಮಲಗ್ತಾಳೆ, ಇನ್ನೂ ಹೆಚ್ಚಿನ ರೇಡಿಯೋ ಆ್ಯಕ್ಟಿವ್ ಮಟೀರಿಯಲ್ನ ಪಡೆಯೋಕ್ಕೆ. ರಾತ್ರಿ ಜಿಮ್ ಟೂ ರೆಸ್ಟ್ ಮಾಡೋಕ್ಕೆ ಒಂದು ಹೋಟೆಲ್ಗೆ ಹೋಗ್ತಾನೆ. ರಿಸೆಪ್ಷನ್ಲ್ಲಿ ಅವನಿಗೆ ಗೊತ್ತಾಗುತ್ತೆ ಅವನು ಆಲ್ರೆಡಿ ಚೆಕ್ ಇನ್ ಮಾಡಿದ್ದಾನೆ ಅಂತ. ಇದನ್ನು ಕೇಳಿ ಅವನಿಗೆ ಶಾಕ್ ಆಗುತ್ತೆ. ಅವನು ಅವನ ರೂಮ್ನ ಡುಪ್ಲಿಕೇಟ್ ಕಾರ್ಡ್ನ ತಗೊಳ್ತಾನೆ, ಮತ್ತು ಆ ರೂಮ್ಗೆ ಹೋಗ್ತಾನೆ. ಅಲ್ಲಿ ಅವನಿಗೆ ಅವನ ಇನ್ನೊಂದು ರೂಪ ಕಾಣುತ್ತೆ, ಅವನು ಆಲ್ರೆಡಿ ಸತ್ತೋಗಿರ್ತಾನೆ. ಆವಾಗ ಅವನಿಗೆ ಮ್ಯಾಟ್ನ ಥಿಯರಿ ಅರ್ಥ ಆಗುತ್ತೆ. ಅವನಿಗೆ ಅನಿಸ್ತಾ ಇತ್ತು ಅವನು ಪಾಸ್ಟ್ಗೆ ಬಂದಿದ್ದಾನೆ ಅಂತ, ಆದರೆ ವರ್ಮ್ ಹೋಲ್ ಅವನನ್ನು ಅವನ ಜಗತ್ತಿನ ಪಾಸ್ಟ್ನ ಎಕ್ಸಾಕ್ಟ್ ಕಾಪಿಗೆ ತಂದಿರುತ್ತೆ. ಈ ಡೈಮೆನ್ಷನ್ನ ಜನರು ಹೆಸರು ಎಲ್ಲ ಸೇಮ್ ಇತ್ತು, ಆದರೆ ಸ್ವಲ್ಪ ಚೇಂಜಸ್ ಇತ್ತು. ಯಾವ ಥರ ಡೈರಿಲಿ ಚೇಂಜಸ್ ಇತ್ತು ಅದೇ ಥರ. ಮತ್ತು ಇವರ ಎಕ್ಸ್ಪೆರಿಮೆಂಟ್ ನಾವು ಮೂವಿಲಿ ಎರಡು ಸಲ ಸ್ಟಾರ್ಟ್ ಮಾಡಿದ್ದನ್ನು ಅಷ್ಟೇ ನೋಡಿದ್ದೇವೆ, ಆದರೆ ಇದು ತುಂಬ ಸಲ ನಡೆದಿದೆ. ಸೊ ಅವನು ಅವನ ಇನ್ನೊಂದು ರೂಪನ ಸತ್ತಿರೋದನ್ನು ನೋಡ್ತಾನೆ, ಅಂದರೆ ಅವನು ಬೇರೆ ಡೈಮೆನ್ಷನ್ದಿಂದ ಅಲ್ಲಿ ಬಂದಿದ್ದಾನೆ, ಅವನು ಈಗ ಸತ್ತೋಗಿದ್ದಾನೆ. ಜಿಮ್ ಟು ಇಲ್ಲಿ ಬಂದಾಗ ಇಲ್ಲಿ ಇನ್ನು ಎರಡು ಜಿಮ್ ಇದ್ದರು. ಸೊ ಪ್ರಕೃತಿ ಒನ್ ಬೈ ಒನ್ ಎಕ್ಸ್ಟ್ರಾ ಜಿಮ್ನ ಡಿಸ್ಟ್ರಾಯ್ ಮಾಡ್ತಾ ಇತ್ತು. ಈಗ ಅವನಿಗೆ ಗೊತ್ತಾಗುತ್ತೆ ಲೂಪ್ ಪ್ರಕಾರ ಈಗ ಸೆಕೆಂಡ್ ಟೈಮ್ನ ಮಷಿನ್ ಸ್ಟಾರ್ಟ್ ಆದಾಗ ಜಿಮ್ ಒನ್ ಅವನ ಟೈಮ್ ಮಷಿನಲ್ಲಿ ಜಂಪ್ ಮಾಡ್ತಾನೆ ಮತ್ತು ಬೇರೆ ಡೈಮೆನ್ಷನ್ಗೆ ಎಂಟರ್ ಆಗ್ತಾನೆ. ಅದೇ ಹೊತ್ತಲ್ಲಿ ಇವನು ಸಾಯ್ತಾನೆ. ಆಮೇಲೆ ಅಲ್ಲಿಂದ ಜಿಮ್ ಗ್ರ್ಯಾಂಡ್ ಹೋಟೆಲ್ಗೆ ಹೊಡ್ತಾನೆ. ಆಮೇಲೆ ಆ್ಯಬಿ ಮತ್ತು ಕ್ಲಾಸ್ ಜಿಮ್ ಒನ್ನ ಲ್ಯಾಬ್ಗೆ ಬರ್ತಾರೆ. ಅಲ್ಲಿ ಸೆಕೆಂಡ್ ರನ್ ಸ್ಟಾರ್ಟ್ ಆಗೋದ್ರಲ್ಲಿ ಇತ್ತು. ಅಲ್ಲಿ ಜಿಮ್ ಒನ್ ದಹಿಲಾ ಫ್ಲವರ್ ಆ್ಯಬಿ ಜೊತೆ ಇಡೋಕ್ಕೆ ಹೋಗ್ತಾನೆ. ಆ್ಯಬಿ ಅವನ ಪಾಕೆಟ್ಲಿ ಅವಳ ಡೈರಿ ಇಡ್ತಾಳೆ. ಆಮೇಲೆ ಅವನು ಟೈಮ್ ಮಷಿನಲ್ಲಿ ಜಂಪ್ ಮಾಡ್ತಾನೆ. ಈಗ ಒಬ್ಬನೇ ಜಿಮ್ ಇದ್ದಾನೆ, ಅಂದರೆ ಟೈಮ್ ಮಷಿನ್ದಿಂದ ಬಂದ ಜಿಮ್ ಟೂ, ಅವನು ಬದುಕಿ ಉಳಿಬೋದು ಅಂತ. ಸೊ ಅವಳು ಗ್ರ್ಯಾಂಡ್ ಹೋಟೆಲ್ಗೆ ಹೋಗ್ತಾಳೆ ಅವನನ್ನು ನೋಡೋಕ್ಕೆ, ಆದರೆ ಜಿಮ್ ಟೂ ಸತ್ತಿರ್ತಾನೆ. ಇಲ್ಲಿ ನಾವು ಜಿಮ್ ಒನ್ನ ನೋಡ್ತೇವೆ, ಅವನು ಟೈಮ್ ಮಷಿನ್ದಿಂದ ಒಂದು ಬೇರೆ ಡೈಮೆನ್ಷನ್ಗೆ ಬಂದು ಮುಟ್ತಾನೆ. ಇಲ್ಲಿ ಹೊರಗೆ ಬಂದ ಕೂಡಲೇ ಅವನಿಗೆ ಎಲ್ಲ ಡಿಫ್ರೆಂಟ್ ಆಗಿ ಕಾಣುತ್ತೆ. ಅವನಿಗೆ ಆ್ಯಬಿ ಲ್ಯಾಬ್ನ ಹೊರಗೆ ಕಾಣಲ್ಲ. ಅವನು ಈಗಲೇ ಆ್ಯಬಿನ ಡೈರಿ ಓದ್ತಾನೆ.
ಅವನಿಗೆ ಗೊತ್ತಾಗುತ್ತೆ ಅವನು ಅವನ ಪಾಸ್ಟ್ಗೆ ಬಂದಿಲ್ಲ, ಪಾಸ್ಟ್ನ ಇನ್ನೊಂದು ಡೈಮೆನ್ಷನ್ಗೆ ಬಂದಿದ್ದಾನೆ ಅಂತ. ಡೈರಿಲಿ ಬರೆದಿರೋ ವಿಷಯ ಮತ್ತೆ ಈ ಡೈಮೆನ್ಷನ್ ವಿಷಯ ಚೇಂಜ್ ಇತ್ತು. ಆಮೇಲೆ ಅವನು ಆಬಿ ಡೈಲಿ ಹೋಗ್ತಿದ್ದ ಕೆಫ್ಗೆ ಹೋಗ್ತಾನೆ, ಅವಳು ಸಿಗ್ಬೋದು ಅಂತ. ಅವನು ಅಲ್ಲಿ ಹೋದಾಗ ಅಲ್ಲಿ ಈ ಡೈಮೆನ್ಷನ್ನ ಆಬಿ ಇರ್ತಾಳೆ. ಆಬಿ ಅವನನ್ನು ನೋಡಿ ಶಾಕ್ ಆಗ್ತಾಳೆ. ಅವಳು ಹೇಳ್ತಾಳೆ, ನೀನು ಜಾನ್ ಅನ್ನೋ ಫಿಸಿಸಿಸ್ಟ್ ಥರ ಕಾಣ್ತೀಯ ಅಂತ. ಜಿಮ್ ನಗೆಯಾಡ್ತಾನೆ, ಕೇಳ್ತಾನೆ ಜಾನ್ ಯಾರು ಅಂತ. ಅವಳು ಹೇಳ್ತಾಳೆ, ಸ್ವಲ್ಪ ವರ್ಷದ ಹಿಂದೆ ಜಾನ್ ಹೆಸರಿನ ಒಬ್ಬ ಫಿಸಿಸಿಸ್ಟ್ ಇದ್ದ, ಅವನು ಟೈಮ್ ಮಷಿನ್ನ ಇನ್ವೆಂಟ್ ಮಾಡ್ತಾ ಇದ್ದ. ಒಂದಿನ ಬೆಂಕಿಯಿಂದ ಅವನ ಲ್ಯಾಬ್ ಸುಟ್ಟೋಯ್ತು, ಅದರಲ್ಲಿ ಅವನು ಸತ್ತೋದ ಅಂತ. ಈ ಟೈಮ್ಲಿ ಈ ಜಿಮ್ ಒಂದು ಸಾಯಲ್ಲ, ಯಾಕಂದರೆ ಜಾನ್ ಅನ್ನೋ ಹೆಸರಿನ ಫಿಸಿಸಿಸ್ಟ್ ಡಿ ಎನ್ ಎ ಮತ್ತು ಇವನ ಡಿ ಎನ್ ಎ ಮ್ಯಾಚ್ ಆಗ್ತಾ ಇತ್ತು. ಆದರೆ ಇಲ್ಲಿ ಜಿಮ್ ಬರೋ ತುಂಬ ವರ್ಷದ ಹಿಂದೆಯೇ ಜಾನ್ ಆಲ್ರೆಡಿ ಸತ್ತೋಗಿದ್ದಾನೆ. ಈಗ ಇಲ್ಲಿ ಜಿಮ್ ಒನ್ನ ಡಿ ಎನ್ ಎ ಮಾತ್ರ ಯುನಿಕ್ ಇದೆ, ಬೇರೆ ಯಾವ ಡಿ ಎನ್ ಎ ಇಲ್ಲ. ಇಲ್ಲಿ ಎರಡು ಡಿ ಎನ್ ಎ ಇಲ್ಲದೇ ಇದ್ದರಿಂದ ಪ್ರಕೃತಿ ಇವನನ್ನು ಸಾಯಿಸಲ್ಲ, ಮತ್ತು ಅವರಿಬ್ಬರು ಒಂದು ಒಳ್ಳೆ ಫ್ರೆಂಡ್ಶಿಪ್ನ ಸ್ಟಾರ್ಟ್ ಮಾಡ್ತಾರೆ. ಫ್ರೆಂಡ್ಸ್, ಇಲ್ಲಿ ಈ ಮೂವಿ ಎಂಡ್ ಆಗುತ್ತೆ. ಇದು ಇತ್ತು ಮೂವಿ ಸಿಂಕ್ರಾನಿಸಿಟಿ. ನಾನು ನೆಕ್ಸ್ಟ್ ಮೂವಿ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಆ್ಯಂಡ್ ಟೇಕ್ ಕೇರ್.